ಕೋತಿ ಹಾಗೂ ಟುನಿಯ ಸ್ನೇಹ. ಅಡವಿಯಲ್ಲಿ ಟುನಿ ಅವಳ ಮಗಳ ಜೊತೆ ಹೋಗ್ತಾ ಇದ್ದಾಗ ಅವಳಿಗೆ ಯಾರೋ ಕೂಗುವ ಶಬ್ದ ಕೇಳಿಸ್ತಾ ಇತ್ತು. ಬುಜ್ಜಿ, ಆ ಶಬ್ದ ಕೇಳಿಸ್ತಾ ಇದೆಯಾ? ಯಾರೋ ಕಿರ್ಚೆ ತರ ಅನಿಸ್ತಾ ಇದೆ. ಒಂದ್ ವೇಳೆ ಯಾರಾದ್ರೂ ಏನಾದ್ರೂ ಅಪಾಯದಲ್ಲಿ ಸಿಕ್ಕಿರ್ಬೋದಾ? ಕಾಪಾಡಿ ಅಂತ ಕರೆದ್ರೆ ನಾವೇನ್ ಮಾಡ್ಬೇಕಮ್ಮ? ನಮಗೆ ಬೇರೆ ಕೆಲ್ಸ ಇಲ್ವಾ? ನಮ್ ಕೆಲ್ಸ ನೋಡ್ಬೇಕು. ಬಾಮ, ನಾವು ಹೋಗೋಣ. ಹುಚ್ಚಿಡ್ದಿದ್ಯಾ ಬುಜ್ಜಿ ನಿನಗೆ? ನೀನು ನನ್ ಮಗಳೇನಾ? ಯಾರಾದ್ರೂ ಅಪಾಯದಲ್ಲಿದೆ, ಅವ್ರಿಗೆ ಹೋಗಿ ಸಹಾಯ ಮಾಡ್ಬೇಕು. ಅದನ್ ಬಿಟ್ಬಿಟ್ಟು ಹಾಗೇನೆ ಹೋಗ್ಬಾರ್ದು. ಹಾಗಂತ ಬುಜ್ಜಿನ ಕರ್ಕೊಂಡು ಶಬ್ದ ಓರುವ ಕಡೆ ಟುನಿ ಯಾರು ಅಂತ ಹುಡ್ಕೊಂಡು ಹೋದ್ಲು. ಆವಾಗ ಒಂದ್ ಕೋತಿ ಬಲೆಯೊಳಗಡೆ ಸಿಕ್ಕಾಕೊಂಡು ಕಿಚ್ಚಾಡ್ತಿತ್ತು. ಕಾಪಾಡಿ, ಅಯ್ಯೋ ಅಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ, ದಯವಿಟ್ಟು ಯಾರಾದ್ರೂ ನನ್ನ ಕಾಪಾಡಿ. ಕೋತಿ, ನೀನ್ ಹೆದ್ರಬೇಡ, ನಾನ್ ಬಂದೇ ಅಲ್ವಾ. ಏನಾದ್ರೂ ಒಂದು ಮಾಡಿ ನಿನ್ನ ಕಾಪಾಡ್ತೀನಿ ಬಿಡು. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಕೂಡ ಆ ಬಲೆನ ಹರ್ದಾಕಿ ಆ ಕೋತಿನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಆ ಬಲೆನ ಪೂರ್ತಿಯಾಗಿ ಹರ್ದಾಕಿ ಆ ಕೋತಿನ ಅವರಿಬ್ರು ಹೊರಗಡೆ ಕರ್ಕೊಂಡ್ ಬಂದ್ರು. ನೀವಿಬ್ರು ನನಗೆ ಮಾಡಿದ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ. ನೀವು ಮಾಡಿದ ಈ ಋಣನ ನನ್ನಿಂದ ಹೇಗೂ ತೀರ್ಸಕ್ಕಾಗಲ್ಲ. ಇಲ್ಲ ಇಲ್ಲ, ಖಂಡಿತ ತೀರ್ಸಕ್ಕಾಗತ್ತೆ. ನನಗೆ ನೀನೊಂದು 10 ಚಾಕ್ಲೇಟ್ ತಗೊಂಬಂದ್ ಕೊಡ್ತೀಯಾ? ಬುಜ್ಜಿ, ತಪ್ಪಮ್ಮ. ನಾವೊಬ್ರಿಗೆ ಸಹಾಯ ಮಾಡಿ ಅವರಿಂದ ಇನ್ನೇನಾದ್ರೂ ಬೇಕು ಅಂತ ಪ್ರತಿಫಲ ನಾವು ನೋಡಿದ್ರೆ ಅದು ದೊಡ್ಡ ತಪ್ಪಮ್ಮ. ಬಾ, ನೀನು ಮನೆಗೆ ಹೋಗೋಣ. ಈ ಅಮ್ಮ ಬೇರೆ, ಅವರನ್ನು ಚಾಕ್ಲೇಟ್ ಕೊಡ್ಸಲ್ಲ. ನಾನು ಬೇರೆ ಯಾರ ಹತ್ರನಾದ್ರೂ ಏನಾದ್ರೂ ಒಂದು ಟ್ರಿಕ್ಸ್ ಯೂಸ್ ಮಾಡಿ ಚಾಕ್ಲೇಟ್ ತಗೊಳ್ಳೋಣ ಅಂದ್ರು ಕೂಡ ಅದನ್ನು ಬಿಡಲ್ಲ. ಈ ಅಮ್ಮ ಯಾವಾಗ್ಲೂ ಇಷ್ಟೇ. ಹಾಗೆ ಆ ದಿನದಿಂದ ಕೋತಿಗೂ ಟುನಿಗೂ ಒಳ್ಳೆ ಸ್ನೇಹ ಉಂಟಾಯಿತು. ಆವಾಗವಾಗ ಅಡವಿಯಲ್ಲಿ ಯಾವ್ದಾದ್ರೂ ಒಂದು ಜಾಗ ನೋಡಿ ಅವರಿಬ್ರು ಕೂತ್ಕೊಂಡು ಸುಮಾರು ಹೊತ್ತು ಮಾತಾಡ್ತಾ ಇದ್ರು. ಹೀಗೆ ಸಂತೋಷವಾಗಿ ದಿನಗಳು ಹೋಗ್ತಾ ಇತ್ತು. ಒಂದಿನ ಯಾವಾಗ್ಲೂ ಇಬ್ರು ಮೀಟ್ ಮಾಡುವ ಜಾಗಕ್ಕೆ ಟುನಿ ಬರ್ಲಿಲ್ಲ. ಆವಾಗ ಕೋತಿ ಸುಮಾರು ಹೊತ್ತು ಟುನಿನ ಹುಡುಕದ್ ಮೇಲೆ, ಏನಿದು, ಟುನಿ ಇವತ್ತು ಈ ಜಾಗಕ್ಕೆ ಬರ್ಲೇ ಇಲ್ಲ. ಸರಿ, ಏನಾದ್ರೂ ಕೆಲ್ಸ ಇದ್ದಿರ್ಬೋದೇನೋ, ನಾಳೆ ಇದೇ ಜಾಗಕ್ಕೆ ಬರ್ತೀನಿ ಹಾಗಂತ ಅಂದ್ಕೊಂಡು ಅಲ್ಲಿಂದ ಹೋಗ್ಬಿಡ್ತು. ಆದ್ರೆ ಮರುದಿನ ಬಂದ್ರೂ ಕೂಡ ಟುನಿ ಬರ್ಲೇ ಇಲ್ಲ. ಕೋತಿಗೆ ಆವಾಗ ಏನೋ ಅನುಮಾನ ಬಂತು. ಟುನಿನ ನೋಡೋದಕ್ಕೆ ಹೇಗಾದ್ರೂ ಸರಿ, ಇವತ್ತು ಅವ್ರ ಮನೆಗೆ ಹೋಗ್ಲೇಬೇಕು. ಹಾಗಂತ ಟುನಿ ಮನೆ ಯಾವ್ದು ಅಂತ ಕೇಳ್ಕೊಂಡು ಹೋಗ್ತಾ ಇತ್ತು ಕೋತಿ. ಇದು ಹೀಗಿರುವಾಗ ಮನೆಯ ಹತ್ತಿರ ಬುಜ್ಜಿ ಟುನಿ ಹತ್ರ ಈ ರೀತಿ ಹೇಳಿದ್ಲು. ಅಮ್ಮ, ಹಸುವನ್ನ ತಡ್ಕೊಳಕ್ ಆಗ್ತಾ ಇಲ್ಲಮ್ಮ. ಇನ್ನು ಇದನ್ನ ತಡ್ಕೊಳ್ಳೋದು ನನ್ನಿಂದ ಆಗ್ತಿಲ್ಲಮ್ಮ. ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರುವ ತಾಯಿಯಮ್ಮ. ಹೆತ್ತ ಮಗಳ ಹಸುವನ್ನು ಕೂಡ ನನ್ನಿಂದ ತೀರ್ಸಕ್ಕಾಗ್ತಿಲ್ಲ. ಅಮ್ಮ, ಹೀಗೆ ನಿನ್ನ ನೀನು ಬೈಕೊಳ್ಳೋದನ್ನ ಬಿಟ್ಬಿಟ್ಟು ಯಾರ ಹತ್ರಾದ್ರೂ ಹೋಗಿ ಸಹಾಯ ಕೇಳಿದ್ರೆ ಒಂದ್ ಹೊತ್ತಿಗೆ ಊಟನಾದ್ರೂ ಕೊಡ್ತಾರಲ್ವಾ? ಅದು ಆತ್ಮಾಭಿಮಾನ ಮಗಳೇ. ಇಲ್ಲಿಯವರೆಗೂ ಎಲ್ರಿಗೂ ಎಷ್ಟೋ ಸಹಾಯ ಮಾಡಿದ್ದೀನಿ. ಇವಾಗ ನನಗ್ ಸಹಾಯ ಮಾಡಿ ಅಂತ ಹೋಗಿ ಕೇಳಿದ್ರೆ ನಾನು ಮಾಡಿದ ಸಹಾಯಕ್ಕೆ ಪ್ರತಿಫಲ ಕೇಳಿದ ಹಾಗೆ ಇರಲ್ವಾ? ಅವರಾಗಿನೇ ಬಂದು ಮಾಡಿದ್ರೆ ಅದ್ ಪರವಾಗಿಲ್ಲ. ಅದನ್ ಬಿಟ್ಬಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳೋದು ನನಗ್ ಯಾಕೋ ಸರಿ ಅನಿಸ್ತಿಲ್ಲ. ಆಮೇಲೆ ಅವರು ನಮ್ ಬಗ್ಗೆ ಏನಾದ್ರೂ ತಪ್ಪಾಗಿ ತಿಳ್ಕೊಳ್ತಾರೆ, ಅದಕ್ಕೆ ಬೇಡ ಅಂತಿದ್ದೀನಿ. ಅಮ್ಮ, ನಿನ್ನ ಸಿದ್ಧಾಂತಗಳೆಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಒಂದ್ ಹೊತ್ತು ಊಟಕ್ಕೂ ಬರದೇ ಇರುವ ಈ ಸಿದ್ಧಾಂತಗಳು ಇದ್ರೆ ಒಂದೇ, ಇಲ್ದೇ ಇದ್ರೆ ಒಂದೇ ಅಲ್ವಮ್ಮ? ನಾವು ಕಷ್ಟದಲ್ಲಿ ಇದ್ರೂ ಕೂಡ ಸ್ವಲ್ಪ ತಡ್ಕೊಂಡ್ರೆ ಅಲ್ವೇ ಮಗಳೆ, ನಮ್ಮ ಸ್ವಾಭಿಮಾನನ ನಾವು ನಮ್ಮ ಹತ್ರನೇ ಇಟ್ಕೊಳಕಾಗುತ್ತೆ. ನನ್ನಿಂದ ಇನ್ನು ತಾಳ್ಮೆನೆ ಇರಕ್ ಆಗಲ್ಲಮ್ಮ. ನಿನ್ನ ಸ್ವಾಭಿಮಾನ ತಿಂದು ನಾನ್ ನನ್ನ ಹೊಟ್ಟೆ ತುಂಬಿಸ್ಕೊಳಕ್ ಆಗಲ್ಲ. ನೀನ್ ಹೇಳಿದನಲ್ಲ ಕೇಳಿ, ನನ್ ಪ್ರಾಣನ ನಾನೇ ತಗೊಳ್ಳಲ್ಲ. ನಿನ್ನ ಸಿದ್ಧಾಂತಗಳನ್ನ ನೀನೇ ಇಟ್ಕೊಂಡ್ ನಾನು ಹೋಗ್ತೀನಿ. ಹಾಗಂತ ಹೊರಗಡೆ ಹೋಗಿ ಒಂದು ತಟ್ಟೆ ತಗೊಂಡು ಭಿಕ್ಷೆ ಬಿಡ್ತಾ ಇದ್ಲು. ಅಮ್ಮ, 4 ದಿನಗಳಿಂದ ನಾನು ಏನು ತಿನ್ಲೇ ಇಲ್ಲ. ದಯವಿಟ್ಟು ಸ್ವಲ್ಪ ಆಹಾರ ಕೊಡಿ ಅಮ್ಮ, ಇಲ್ಲಾಂದ್ರೆ ನಾನು ಸತ್ತೋಗ್ತೀನೋ ಏನೋ. ಹಾಗಂತ ಬುಜ್ಜಿ ಭಿಕ್ಷೆ ಬೇಡ್ದಾಗ ಅವರು ಇವರು ಹಾಕಿದ ಸ್ವಲ್ಪ ಆಹಾರನ ಅವಳು ತಿಂತಾ ಇದ್ಲು. ಹಾಗೆ ಬುಜ್ಜಿ ಭಿಕ್ಷೆ ಬೇಡದನ್ನ ಆ ಕಡೆ ಬರ್ತಾ ಇದ್ದ ಆ ಕೋತಿ ಗಮನಿಸ್ತು. ಇದೇನಿದು, ಬುಜ್ಜಿ ತರ ಇದೆ. ಹಾಗಂತ ಹತ್ರ ಹೋಯ್ತು. ಏ ಬುಜ್ಜಿ, ಏನ್ ಮಾಡ್ತಿದ್ಯಾ? ಏನ್ ನೀನು ಯಾಕೆ ಭಿಕ್ಷೆ ಬಿಡ್ತಾ ಇದೀಯಾ? ಹೌದು, ನಿಮ್ಮಮ್ಮ ಎಲ್ಲಿ? ಅಮ್ಮ ಸ್ವಾಭಿಮಾನನ ತಿಂದು ಹೊಟ್ಟೆ ಹಸುವಲ್ಲೇ ಇದ್ದಾರೆ. ನಮ್ ಕಣ್ಣಿಗೆ ಸಿಗೋ ವಸ್ತುಗಳನ್ನ ತಿಂದ್ರೇನೆ ಹೊಟ್ಟೆ ಹಸುವು ಹೋಗೋದಲ್ವಾ? ಆದ್ರೆ ಸ್ವಾಭಿಮಾನನ ತಿಂದ್ಕೊಂಡಿದ್ರೆ ಹೊಟ್ಟೆ ಹಸುವು ಎಲ್ಲಾದ್ರೂ ಹೋಗುತ್ತಾ? ಬುಜ್ಜಿ, ನಿಮ್ದು ಇಷ್ಟು ಕಷ್ಟವಾದ ಪರಿಸ್ಥಿತಿ ಇರುವಾಗ ನನ್ನ ಹತ್ರ ಯಾಕೆ ಹೇಳಲಿಲ್ಲ? ನಿಮ್ ಪಾಡಿಗೆ ನೀವು ಕಷ್ಟಪಡ್ತೀರಾ? ಹಾಗಂತ ಹೇಳಿ ಕೋತಿ ಆ ಮರಕ್ಕೆ ಈ ಮರಕ್ಕೆ ಹೋಗಿ ಒಳ್ಳೆ ಒಳ್ಳೆ ಹಣ್ಣುಗಳನ್ನ ತಗೊಂಡ್ ಬಂತು.
ಬುಜ್ಜಿಗೆ ಸ್ವಲ್ಪ ಹಣ್ಣುಗಳನ್ನು ಕೊಟ್ಟು ತಿನ್ನು ಅಂತ ಹೇಳಿತು. ಉಳಿದಿರುವ ಹಣ್ಣುಗಳನ್ನು ತಗೊಂಡು ಟುನಿಯ ಹತ್ರ ಹೋಯಿತು. ಮನೆಗೆ ಹೋಗಿ ನೋಡಿದಾಗ ಟುನಿ ತುಂಬಾನೇ ಹಸಿವಿಂದ ಮೂರ್ಛೆ ಹೋಗಿ ಬಿದ್ದಿದ್ಲು. ಕೋತಿ ನೀರನ್ನ ಚೆಲ್ಲಿ ಟುನಿನ ಎಬ್ಸಿ ಹಣ್ಣನ್ನ ತಿನ್ನು ಅಂತ ಕೊಟ್ಟಿತು. ಟುನಿ, ನಿನಗೆ ಇಷ್ಟು ಹಠ ಇರಬಾರ್ದಾಗಿತ್ತು. ಎಲ್ರೂ ಚೆನ್ನಾಗಿರುವಾಗ ಯಾರತ್ರನು ಏನು ಕೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ್ರೆ ಕಷ್ಟ ಬರುವಾಗ ಇನ್ನೊಬ್ರತ್ರ ಸಹಾಯ ಕೇಳ್ಬೇಕು ತಾನೆ. ಪ್ರಾಣ ಹೋಗೋ ಸಮಯದಲ್ಲೂ ಕೂಡ ಇದೇ ರೀತಿ ಇದ್ರೆ ಹೇಗೆ? ನೀನಾದ್ರೂ ಪರವಾಗಿಲ್ಲ, ಆ ಮಗುಗೋಸ್ಕರನಾದ್ರೂ ಯೋಚನೆ ಮಾಡ್ಬೇಕಲ್ಲ. ಏನ್ ಹೇಳ್ದೆ, ಆತ್ಮಾಭಿಮಾನನ? ನಿನ್ನ ಮಗಳು ಪ್ರಾಣಕ್ಕಿಂತನ ಅದು ಹೆಚ್ಚಾ? ಸರಿಯಾದ ಸಮಯದಲ್ಲಿ ನಿನ್ ಮಗಳನ್ನ ನಾನು ನೋಡಿಲ್ಲಂದ್ರೆ ಏನಾಗ್ತಿತ್ತೇನು? ಬುಜ್ಜಿ, ನೀನು ಇಬ್ರು ಸಾಯ್ಬೇಕೋ ಅಷ್ಟೇ. ಆದ್ರೆ ಯಾರನ್ನಾದ್ರೂ ಕೇಳಿದ್ರೆ ತಾನೆ ಅವರಿಂದ ಆದಷ್ಟು ಸಹಾಯನ ಅವ್ರು ಮಾಡ್ಲಿಕ್ಕೆ. ನಿನ್ ಪರಿಸ್ಥಿತಿ ಹೀಗಿರುತ್ತೆ ಅಂತ ಯಾರು ಕನ್ಸ್ ಕಾಣಲ್ಲಲ್ವಾ? ನನ್ ಹಸಿವು ತೀರಿಸಿದಕ್ಕೆ ತುಂಬಾನೇ ಧನ್ಯವಾದ. ಅಬ್ಬೋ, ಇಂಥ ಮಾತಿಗೆ ಏನೋ ಕಡಿಮೆ ಇಲ್ಲ. ಸರಿ ಸರಿ, ಊಟ ಮಾಡಿ ಬಾ. ನಾವ್ ಯಾವಾಗ್ಲೂ ಕೂತ್ಕೊಂಡು ಮಾತಾಡೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋಣ. ಹಾಗಂತ ಹೇಳಿ ಅವ್ರ ಮೂರು ಜನ ಯಾವಾಗ್ಲೂ ಭೇಟಿ ಮಾಡುವ ಜಾಗದಲ್ಲಿ ಹೋಗಿ ಕೂತ್ಕೊಂಡು ಸುಮಾರು ಹೊತ್ತು ಸಂತೋಷವಾಗಿ ಮಾತಾಡ್ತಿದ್ರು. ತಾಂತ್ರಿಕ ಮಾವಿನಕಾಯಿಯ ಜೊತೆ ಪಕ್ಷಿಗಳ ಯುಗಾದಿ ಹಬ್ಬ. ಒಂದಿನ ಅಡವಿಯ ಪಕ್ಷಿಗಳು ಎಲ್ರು ಕೂಡ ಒಂದ್ ಮೀಟಿಂಗ್ ಹಾಕಿದ್ರು. ಈ ಸಲ ಎಲ್ರು ಒಟ್ಟಿಗೆ ಯುಗಾದಿ ಹಬ್ಬನ ಇಲ್ಲೇ ಆಚರಿಸ್ಬೇಕು. ಆ, ಇಲ್ಲಾಂದ್ರೆ ಹೆಂಗೆ? ಈ ಬಂಡೆ ಕಲ್ಲುಗಳ ಮೇಲೆನಾ? ಅಯ್ಯೋ ಚಿಚು, ಸ್ವಲ್ಪ ನಿನ್ನ ಬಾಯಿ ಮುಚ್ತೀಯಾ? ಏನ್ ಹೇಳಿದ್ರೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ಇಲ್ಲಂದ್ರೆ ಇಲ್ಲಲ್ಲ, ನಾವೆಲ್ರು ಒಟ್ಟಿಗೆ ಆಚರಿಸ್ಬೇಕು ಅಂತ. ಇವಾಗ ಅದಕ್ಕೆ ನೀನೇನ್ ಹೇಳ್ತೀಯ? ಏನು ಏನು ಮಾತಾಡ್ತಾನೆ ಇಲ್ಲ. ಆ, ನೀನೇ ತಾನೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಚು ಅಂತ ಹೇಳಿದ್ದು. ಮಾತಾಡಿದ್ರು ನನ್ನನ್ನ ಬೈತೀರಾ, ಮಾತಾಡದೆ ಇದ್ರೂ ನನ್ನನ್ನ ಬೈತೀರಾ? ನೀನ್ ತಾನೇ ಬಾಯಿ ಮುಚ್ಕೋ ಅಂತ ಹೇಳಿದ್ದು. ಮತ್ತೆ ಯಾಕೆ ಉತ್ತರ ಕೊಡ್ತಿಲ್ಲ ಅಂತ ಕೇಳಿದ್ರೆ ನನ್ನ ನೋಡಿದ್ರೆ ನಿಂಗೆ ಹೆಂಗ ಅನಿಸ್ತಾ ಇದೆ? ಅಯ್ಯೋ, ನಿನ್ನ ಹತ್ರ ಬಾಯಿ ಕೊಟ್ಟೆ ನೋಡು, ನನ್ನನ್ನ ನಾನೇ ಹೊಡ್ಕೊಳ್ಬೇಕು. ಸರಿ, ಉಳಿದಿರೋ ಪಕ್ಷಿಗಳು ಏನ್ ಹೇಳ್ತೀರಾ? ಇದರಲ್ಲಿ ಹೇಳಿಕೆ ಏನಿದೆ? ಇದಕ್ಕಿಂತ ಮುಂಚೆ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಇಷ್ಟ ಪ್ರಕಾರ ಯುಗಾದಿ ಹಬ್ಬನ ಆಚರಣೆ ಮಾಡ್ತಿದ್ವಿ. ಹಬ್ಬ ಆಚರಿಸಿದ್ವಾ ಇಲ್ವಾ ಅನ್ನೋದೇ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಇವಾಗ ಎಲ್ರೂ ಸೇರಿ ಇಲ್ಲೇ ಅಂತ ಹೇಳಿದ್ರೆ ಅದಕ್ಕೆ ನಾವೆಲ್ರು ಕೂಡ ಒಪ್ಕೊಳ್ತೀವಿ. ಅದೇ ಅಲ್ವಾ ದೊಡ್ಡ ಸಮಸ್ಯೆ. ಯಾರತ್ರ ಏನಿದ್ರು ಇಲ್ಲ ಅಂದ್ರೂ ಕೂಡ ಮನೆಯೊಳಗಡೆನೆ ಪ್ರತಿದಿನ ನಾವೆಲ್ರು ಕೂಡ ಕಷ್ಟಪಡ್ತಾ ಇದ್ದೀವಿ. ಆದ್ರೆ ಹಬ್ಬ ಅಂತ ಒಂದಿನ ಯಾಕೆ ಬರ್ತಾ ಇದೆ? ನಾವೆಲ್ರು ಒಟ್ಟಿಗೆ ಸೇರಿ ಹಬ್ಬವನ್ನ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ತಾನೇ. ಹಬ್ಬ ದಿನ ಕೂಡ ಅವ್ರವ್ರ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಜೈಲರಿರತರ ಇರೋದಕ್ಕೆ ಹಬ್ಬ ಅಂತ ಯಾಕೆ ಬರ್ಬೇಕು? ಈ ಸಲ ಹಬ್ಬನ ಎಲ್ರು ಸೇರಿ ಇಲ್ಲೇ ಮಾಡ್ಬೇಕು. ನನ್ ಮಾತಿಗೆ ಯಾರಾದ್ರೂ ಬೇಡ ಅಂತ ಹೇಳೋ ಧೈರ್ಯ ಯಾರಿಗಾದ್ರೂ ಇದ್ರೆ ಅವ್ರು ಬೇಕಾದ್ರೆ ಹೇಳಿ, ಆಗಲ್ಲ ಅಂತ. ಆದ್ರೆ ಮಹಿ ಮಾತಿಗೆ ವಿರುದ್ಧ ಮಾತಾಡಕ್ಕೆ ಯಾವುದೇ ಪಕ್ಷಿಗಳಿಗೂ ಇಷ್ಟ ಇಲ್ಲ. ಅಲ್ಲಿಯವರೆಗೂ ನಿದ್ರೆ ಮಾಡ್ತಾ ಇದ್ದ ಬುಜ್ಜಿ ನಿದ್ದೆಯಿಂದ ಎಚ್ಚರವಾಗಿ ಅಲ್ಲಿಗೆ ಬಂತು. ಅಲ್ಲ ಮಹಿ ಚಿಕ್ಕಪ್ಪ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ? ಆ, ಬಂದ್ಬಿಟ್ಲಮ್ಮ ರಾಜಕುಮಾರಿ, ಇಷ್ಟೊತ್ತು ಏನ್ ಮಾಡ್ತಿದ್ದೆ? ಎಲ್ರು ನನ್ನ ನೋಡಿ ಹೆದರಿದ್ರೆ ನಾನು ನಿನ್ನ ನೋಡಿ ಹೆದರೋ ತರ ಆಗ್ಬಿಟ್ಟಿದೆ. ಇವಾಗ ಏನೋ ಡೌಟ್ ಬಂದ್ಬಿಟ್ಟಿದೆ ಅಲ್ವಾ? ಸರಿ, ಏನ್ ಕೇಳು, ಹೇಳ್ತೀನಿ. ನಮ್ಮ ಅಡವಿಯಲ್ಲಿ ಮಾವಿನಕಾಯಿಗೆಲ್ಲ ಇವಾಗ ಇಲ್ಲ ಅಲ್ವಾ? ಯುಗಾದಿ ಹಬ್ಬ ಅಂದ್ರೆ ಮಾವಿನಕಾಯಿ ಪಚಡಿ ಮಾಡ್ಬೇಕು ಅಲ್ವಾ? ಹಾಗಾದ್ರೆ ಮಾವಿನಕಾಯಿಗಳಿಗೆ ಎಲ್ಲಿಗೆ ಹೋಗೋದು? ಆವಾಗ ಮಹಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಅಯ್ಯೋ ಹುಚ್ಚು ಬುಜ್ಜಿ, ನಮ್ದು ಹಿಂದೆ ಸ್ಟೋರಿಗಳಲ್ಲೆಲ್ಲ ಏನ್ ಬಂದಿರೋದು ಮಾಂತ್ರಿಕ ಮಾವಿನಕಾಯಿ ಬಗ್ಗೆ ತಾನೆ. ಇವಾಗ ಈ ಸ್ಟೋರಿಯಲ್ಲೂ ಅದನ್ನೇ ಕರ್ಕೊಂಡ್ ಬಾ. ನೀನು ಲೂಸಿ ಚೋಟು ಮೂರು ಜನ ಆ ಮಾಂತ್ರಿಕ ಮಾವಿನಕಾಯಿ ಹತ್ರ ಹೋಗಿ ಮಾವಿನಕಾಯಿ ತಗೊಂಡ್ ಬನ್ನಿ. ಹಾಗಂತ ಹೇಳಿ ಬುಜ್ಜಿ ಜೊತೆ ಚೋಟು ಹಾಗೂ ಲೂಸಿನ ಕೂಡ ಮಹಿ ಕಳಿಸ್ತು. ಅಲ್ಲ ಬುಜ್ಜಿ, ಅಷ್ಟೊತ್ತು ನೀನು ನಿದ್ದೆ ಮಾಡ್ತಿದ್ದೆ ಅಲ್ವಾ? ಅಷ್ಟ್ ಬೇಗ ಅಲ್ಲಿಗೆ ಬಂದೊಂದು ಡೌಟ್ ಕೇಳ್ಬೇಕು ಅಂತ ಏನಿತ್ತು? ಇವಾಗ ನೋಡು, ನೀನ್ ಮಾತ್ರ ಅಲ್ಲ, ನಿನ್ ಜೊತೆ ಸೇರಿ ನಾವಿಬ್ರು ಕೂಡ ಕಷ್ಟಪಡ್ಬೇಕಾಗಿ ಬಂತು. ಅದು ಹಾಗಲ್ಲ ಚೋಟು ಆಂಟಿ, ಮಾವಿನಕಾಯಿ ಬೇಕು ಅಲ್ವಾ? ಅದಕ್ಕೆ ಮಹಿ ಹತ್ರ ಹೋಗಿ ಒಂದು ಡೌಟ್ ಕೇಳ್ದೆ. ಮಹಿ ನಿಮ್ಮನ್ನ ನನ್ ಜೊತೆ ಕಳ್ಸಿದ್ರು. ಇವಾಗ್ಲೂ ನಿಮ್ಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಮಹಿ ಹತ್ರ ಹೇಳ್ತೀನಿ, ಆಮೇಲೆ ನಿಮ್ ಇಷ್ಟಪ್ಪ. ಹಾಗಂತ ಹೇಳಿದ್ರಿಂದ ಚೋಟು ಲೂಸಿಯಿಂದ ಏನು ಹೇಳಕ್ಕಾಗದೆ ಮಾಂತ್ರಿಕ ಮಾವಿನಕಾಯಿ ಹತ್ರ ಬಂದ್ರು. ಓಯ್ ಮಾಂತ್ರಿಕ ಮಾವಿನಕಾಯಿ, ಇನ್ ಮುಂದೆ ನೀನು ಇಲ್ಲಿ ಇರ್ಬೇಕಾಗಿರುವ ಸಮಯ ಇಲ್ಲ, ನಮ್ ಜೊತೆ ಇವಾಗ್ಲೇ ನೀನು ಬರ್ಬೇಕು. ಬಾಬಾ, ಬೇಗ ಇಲ್ಲಿಂದ ಹೊರಡು. ಆ, ನಾನ್ ಬರ್ಬೇಕಾ? ಯಾಕೆ? ಇಲ್ಲ ಇಲ್ಲಪ್ಪ, ನನ್ನಿಂದ ನಿಮ್ ಜೊತೆಲ್ಲ ಬರಕ್ಕಾಗಲ್ಲ. ಅರೆ, ನೀನ್ ಬರದ್ ಬೇಡ, ನಾನೇ ನಿನ್ನ ಎತ್ಕೊಂಡು ಹೋಗ್ತೀನಿ, ಬೇಕಾದ್ರೆ ನೋಡು. ಹಾಗೆ ಹೇಳಿ ಆ ಮಾವಿನಕಾಯಿನ ಎತ್ತೋದಕ್ಕೆ ಬುಜ್ಜಿ ಪ್ರಯತ್ನ ಪಟ್ಲು. ಆ, ಏನಿದು, ಸ್ವಲ್ಪನು ಅಲರ್ಟ್ಸಕ್ಕೆ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ,
ಹಸಿ ಚೋಟಿ ಇದ ನೋಡಿದ್ರೆ ನನ್ನನ್ನ ತಮಾಷೆ ಮಾಡ್ತಾರೆ, ಏನ್ ಮಾಡೋದು ಹಾಗಂತ ಅಂದ್ಕೊಂಡು ಬುಜ್ಜಿ, ಅರೆ ಏನಿದು ಮಾವಿನಕಾಯಿ ನನಗ್ ಮಾತ್ರನಾ, ನಿಮಗ್ ಬೇಡ್ವಾ? ಹಾಗಾದ್ರೆ ಯಾಕ್ ನನ್ ಜೊತೆ ಬಂದ್ರಿ? ಬನ್ನಿ ಬನ್ನಿ, ಬೇಗ ಮಾವಿನಕಾಯಿನ ತಗೊಂಡೋಗ್ಬೇಕಲ್ವಾ ಹಾಗಂತ ಹೇಳಿದ್ಲ. ಅವಾಗ ಚೋಟು ಲೂಸಿ ಬುಜ್ಜಿ ಮೂಜನ ಆ ಮಾವಿನಕಾಯಿನ ತೆಗಿಬೇಕು ಅಂತ ನೋಡಿದಾಗ ಮಾವಿನಕಾಯಿ ಅವರನ್ನೆಲ್ಲ ದೂರ ಹಾಕ್ಬಿಡ್ತು. ಆಮೇಲೆ ಚಿಕ್ಕದಾಗಿ ಬದ್ಲಾಯ್ತು. ಅರೆ ಇಲ್ಲಿದ್ದ ಮಾವಿನಕಾಯಿ ಎಲ್ಲಿ? ಏ ಚೋಟು, ನನಗ್ ಗೊತ್ತು, ನೀನೇ ತಿಂದೆ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟ ದೊಡ್ಡ ಮಾವಿನಕಾಯಿನ ನಾನ್ ಹೆಂಗೆ ತಿನ್ನಕ್ ಸಾಧ್ಯ? ಅಷ್ಟ ದೊಡ್ಡ ಹೊಟ್ಟೆ ನನಗೇನು ಇಲ್ಲಪ್ಪ. ಒಂದ್ ವೇಳೆ ಲೂಸಿನೇ ತಿಂದಿರ್ಬೋದೇ ಏನೋ. ಏನು ನಂದೇನು ಹೊಟ್ಟೆನಾ ಇಲ್ಲ ಕೆರೆನಾ? ಅಷ್ಟು ದೊಡ್ಡ ಮಾವಿನಕಾಯಿನ ನನ್ ಹೊಟ್ಟೆಯೊಳಗಡೆ ಹಾಕೊಳಕ್ಕೆ ಇಲ್ಲ ಇಲ್ಲ. ಒಂದ್ ವೇಳೆ ನನಗೆ ಯಾಕೋ ಬುಜ್ಜಿ ಮಾಡಿರೋ ತರಾನೇ ಅನಿಸ್ತಾ ಇದೆ. ಏನು? ಅಲ್ಲ ಅಲ್ಲ, ನಾನು ಆತರಲ್ಲ ಏನೂ ಮಾಡಲ್ಲ. ಹಾಗಂತ ಅವ್ರ ಮೂಜನ ಜಗಳ ಮಾಡ್ತಾ ಇದ್ದಾಗ ಮಾವಿನಕಾಯಿ ಪುನಃ ದೊಡ್ಡದಾಗಿ, ಅರೆ ಜಗಳ ಮಾಡದನ ನಿಲ್ಸಿ, ನಾನು ಸುಮ್ನೆ ನಿಮ್ಮ ಹತ್ರ ಆಟಾಡ್ತಾ ಇದ್ದೆ ಅಷ್ಟೇ. ನನ್ನನ್ನ ಇಲ್ಲಿಂದ ತಗೊಂಡು ಹೋಗೋದು ಅಸಾಧ್ಯ. ಆದ್ರಿಂದ ನೀವೊಂದ್ ಕೆಲ್ಸ ಮಾಡಿ, ಎಲ್ಲದನ್ನ ಇಲ್ಲಿ ಕರ್ಕೊಂಡ್ ಬನ್ನಿ, ಎಲ್ರು ನನ್ ಜೊತೆ ಸೇರಿ ಯುಗಾದಿ ಹಬ್ಬ ಆಚರಣೆ ಮಾಡಿ ಹಾಗಂತ ಹೇಳಿತು. ಆಮೇಲೆ ಚೋಟು ಲೂಸಿ ಬುಜ್ಜಿ ಮೂಜನ ಅಡವಿಯೊಳಗಡೆ ಹೋಗಿ ಪಕ್ಷಿಗಳ ಹತ್ತಿರ ಮಾವಿನಕಾಯಿ ಹೇಳಿದ ವಿಷಯವನ್ನ ಹೇಳಿ ಪಕ್ಷಿಗಳ ಎಲ್ಲರನ್ನ ಕರ್ಕೊಂಡು ಅವರು ಆ ಮಾವಿನಕಾಯಿಯ ಹತ್ತಿರ ಬಂದ್ರು. ಆಮೇಲೆ ಮಾಂತ್ರಿಕ ಮಾವಿನಕಾಯಿ ಜೊತೆನೆ ಇದ್ದು ಮಾವಿನಕಾಯಿ ಪಚಡಿ ಮಾಡಿಕೊಂಡು ಯುಗಾದಿ ಹಬ್ಬ ಆಚರಣೆ ಮಾಡಿದ್ರು.